ವೀಕ್ಷಕರೇ, ಸಾಮಾಜಿಕ ರೂಪಾಂತರ ಅನ್ನೋದೇ ಹಾಗೆ, ಯಾವಾಗ ಏನು ಆಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಕ್ರಿಕೆಟ್ ಅನ್ನುವಂತ ಚೆಂಡು ದಾಂಡಿನ ಆಟ ಮೊದಲು ಪುರುಷ ಪ್ರಧಾನ ಆಟವಾಗಿತ್ತು. ಈಗ ಮಹಿಳೆಯರು ಈ ಆಟದಲ್ಲೂ ಸಹ ತಮ್ಮ ಪ್ರಾಬಲ್ಯವನ್ನ ಸಾಧಿಸ್ತಾ ಇದ್ದಾರೆ. ಇವತ್ತಿನಿಂದ ಮಹಿಳಾ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಆಗ್ತದೆ ಭಾರತದಲ್ಲಿ. ಇದು ಮಹಿಳಾ ಕ್ರಿಕೆಟ್ ನ ಯುಗವಾಗಿ ಪರಿಗಣಿಸಲ್ಪಡುವಂತ ಸಮಯ. ಈ ಸಮಯದಲ್ಲಿ ಒಂದು ಚಿಕ್ಕ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಪ್ರಚಾರ ಪಡೆದುಕೊಳ್ತಾ ಇದೆ ಅಥವಾ ಸೆನ್ಸೇಷನ್ ಆಗ್ತಾ ಇದೆ. ಏನಪ್ಪಾ ಅಂದ್ರೆ, ಈ ಚಿಕ್ಕ ಪೋರಿಯ ಬ್ಯಾಟಿಂಗ್ಗೆ ಕ್ರಿಕೆಟ್ ನ ದಂತಕಥೆಗಳೇ ಬೆರಗಾಗಿದ್ದಾರೆ. ಅಷ್ಟೇ ಮಾತ್ರವಲ್ಲ, ಕ್ರಿಕೆಟ್ ದೇವರು ಎಂದು ಕರೆಸಿಕೊಳ್ಳುವ ಸಚಿನ್ ತೆಂಡೂಲ್ಕರ್ ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಈ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಸಚಿನ್ ತೆಂಡೂಲ್ಕರ್ ಯಾವಾಗ ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಈ ಪುಟ್ಟ ಪೋರಿಯ ಬ್ಯಾಟಿಂಗ್ ವೈಭವವನ್ನ ಹಂಚಿಕೊಂಡರೋ ಅವತ್ತಿನಿಂದ ಈ ಹುಡುಗಿಯ ಭವಿಷ್ಯವೇ ಬದಲಾಗಿ ಹೋಯಿತು. ರಾಜಸ್ಥಾನದ ಚಿಕ್ಕ ಹಳ್ಳಿಯ ಶಾಲೆಯ ವಠಾರದಲ್ಲಿ ಕ್ರಿಕೆಟ್ ಆಡುತ್ತಿರುವ ಈ ಪೋರಿಯ ವಿಡಿಯೋ ಯಾರು ತೆಗೆದಿದ್ದಾರೋ ಗೊತ್ತಿಲ್ಲ. ಅವರಿಗೆ ಈ ಪೋರಿ ಸದಾ ಋಣಿಯಾಗಿರಬೇಕು, ಯಾಕೆಂದ್ರೆ ಅದೊಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಅಂದ್ರೆ, ಕ್ರಿಕೆಟ್ ದೇವರೇ ಆ ವಿಡಿಯೋನ ವೀಕ್ಷಿಸಿ ಅದನ್ನ ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಹಂಚಿಕೊಳ್ಳುವುದರ ಮೂಲಕ ಇಂದು ಆ ಹುಡುಗಿ ಇಡೀ ದೇಶದಲ್ಲಿ ಜನಜನಿತಳಾಗಿದ್ದಾಳೆ. ಈ ರಾಜಸ್ಥಾನದ ಪುಟ್ಟ ಪೋರಿಗೆ ಇದೀಗ ಲೇಡಿ ಸೂರ್ಯಕುಮಾರ್ ಯಾದವ್ ಎಂದೇ ಕರೆಯುತ್ತಾರೆ. ಏಕೆಂದ್ರೆ ಸೂರ್ಯಕುಮಾರ್ ಯಾದವ್ ಯಾವ ರೀತಿ 360 ಆಂಗಲ್ ನಲ್ಲಿ 6-4 ಅನ್ನ ಹೊಡಿತಿದ್ರು, ಅದೇ ರೀತಿಯಲ್ಲಿ ಈ ಹುಡುಗಿ ಬ್ಯಾಟಿಂಗ್ ಮಾಡುತ್ತಿರುವಂತದ್ದು, ಅದನ್ನ ಗಮನಿಸಿದ ನೆಟ್ಟಿಗರು ಈಕೆಗೆ ಈ ಹೆಸರನ್ನ ಕೊಟ್ಟಿದ್ದಾರೆ. ಅಷ್ಟೇ ಮಾತ್ರವಲ್ಲ, ಈ ಪೋರಿಯ ವಿಡಿಯೋ ನೋಡಿದಂತ ಸ್ವತಃ ಸೂರ್ಯಕುಮಾರ್ ಯಾದವ್ ಈಕೆಗೆ ಸರಿಯಾದ ತರಬೇತಿ ಸಿಕ್ಕರೆ ಭವಿಷ್ಯದ ಮಹಿಳಾ ತಂಡದ ದೊಡ್ಡ ಆಸ್ತಿಯಾಗುತ್ತಾಳೆ, ಹಾಗಾಗಿ ಅವಳ ತರಬೇತಿಯ ಸಂಪೂರ್ಣ ವೆಚ್ಚವನ್ನ ನಾನು ಭರಿಸುತ್ತೇನೆ ಎಂದು ಹೇಳಿದ್ದಲ್ಲದೆ ಆಕೆಯ ತರಬೇತಿಗಾಗಿ 2 ಕೋಟಿ ರೂಪಾಯಿ ಕೊಡುವಂತ ಮಾತುಗಳನ್ನ ಆಡಿದ್ದಾರೆ. ಒಟ್ಟಿನಲ್ಲಿ ಒಂದು ಚಿಕ್ಕ ವಿಡಿಯೋ ಈ ಪೋರಿಯ ಭವಿಷ್ಯ ಬದಲಾಯಿಸಿದೆ. ಭಾರತದಲ್ಲಿ ಮಹಿಳಾ ಕ್ರಿಕೆಟ್ ನ ಕ್ರಾಂತಿ ಈ ಪೋರಿಯ ಭವಿಷ್ಯವನ್ನ ಉಜ್ವಲವಾಗಿಸಿದೆ. ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.